ಉದ್ಯ ಉಡುಗೊರೆಗಳ ಉತ್ಸವ ಮೂರನೆಯ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಇದೆ ಮದುವೆಗೆ ಮನ್ಸಾರ ಒಪ್ಪಿದ್ಯಾ ಅಂತ ನಿನ್ನನ್ನ ಮದುವೆ ಆಗಿದಾಳೆ ನೀನ್ ನೋಡಿದ್ರೆ ಮೊದಲೇ ರಾತ್ರಿನ ಅವಳು ಕಣ್ಣೀರ್ ಹಾಕೋ ಹಾಗೆ ಮಾಡಿದ್ಯಾ ಇದಕ್ಕಿಂತ ನಿನ್ ಮದುವೆನೇ ಆಗಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಒಂದೆರಡು ದಿನ ಕಣ್ಣೀರ್ ಹಾಕಿ ಸುಮ್ಮನಾಗ್ತಿದ್ಲು ಈಗ ನೋಡು ಅಮ್ಮ ಅವತ್ತು ನೀನು ಹೇಳ್ದೆ ಅಂತ ನಾನು ಈ ಮದುವೆ ಸಾಕು ಇನ್ನೇನು ಹೇಳಬೇಡ ನೋಡು ನಿಕ್ಕಿ ಇವತ್ತೇ ಕೊನೆ ನನ್ನ ಮನೆ ಸೊಸೆ ಯಾವತ್ತೂ ಈ ಮನೆಯಲ್ಲಿ ಕಣ್ಣೀರ್ ಹಾಕೋ ಹಾಗಿಲ್ಲ ಆತರ ನೀನು ಅವಳನ್ನ ನೋಡ್ಕೊಳ್ಬೇಕು ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಆ ಮನೆಗೆ ಒಳ್ಳೇದಾಗಲ್ಲ ಕಣೋ ನಿನಗೂ ಒಳ್ಳೇದಾಗಲ್ಲ ಹೋಗು ಮೊದಲು ಅವಳಿಗೆ ಸಮಾಧಾನ ಮಾಡು ಪ್ರೀತಿಯಿಂದ ಮಾತಾಡು ಅವಳನ್ನ ಮುದ್ದು ಮಾಡು ಆಗ್ಲಾದ್ರೂ ಅವಳ ದುಃಖ ಸ್ವಲ್ಪ ಕಡಿಮೆ ಆಗ್ಬೋದು ಹೋಗು ಒಂದು ನಿಮಿಷ ನೋಡ್ ನಿಕ್ಕಿ ನಿನ್ ಕೈ ಕೊಟ್ಟೋಳ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ ಕೈ ಹಿಡಿದು ಸಪ್ತಪದಿ ತುಳ್ದೋಳ್ ಬಗ್ಗೆ ಯೋಚನೆ ಮಾಡು ನಾವು ದುಃಖದಲ್ಲಿದ್ದೀವಿ ಅಂತ ನಮ್ ಜೊತೆಲಿ ಇರೋ ಖುಷಿನ ಕಿತ್ಕೊಳ್ಳೋದು ತಪ್ಪಲ್ವಾ ನಿಕ್ಕಿ ಸರಿಮ್ಮ ನನ್ ಗೌತಮಿ ಹತ್ರ ಮಾತಾಡಿ ಅವಳಿಗೆ ಅರ್ಥ ಮಾಡಿಸ್ತೀನಿ ನೀನೇನ್ ಅವಳಿಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ನಿನ್ನ ಅವಳು ಚೆನ್ನಾಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಮೊದ್ಲು ನೀನ್ ಅವಳನ್ನ ಅರ್ಥ ಮಾಡ್ಕೋ ನಿಕ್ಕಿ ಓದ್ ಕೆಲ್ಸ ಏನಾಯ್ತು ಪೇಷಂಟ್ ಹುಷಾರಾಗಿದ್ದಾರಾ ಇರಿ ಕುಡಿಯಕ್ಕೆ ಏನಾದ್ರೂ ತಗೊಂಬರ್ತೀನಿ ಇಲ್ಲ ಇಲ್ಲ ಏನು ಬೇಡ ಗೌತಮಿ ಯಾಕೆ ಹೇಳ್ತಿದ್ಯಾ ಏನಿಲ್ಲ ಕಣ್ಣಲ್ಲಿ ಏನೋ ಧೂಳು ಬಿದ್ದಂಗಾಯ್ತು ಅಷ್ಟೇ ಯಾಕೆ ಸುಳ್ಳು ಹೇಳ್ತಿದ್ಯಾ ಗೌತಮಿ ನನ್ನಿಂದ ಹರ್ಟ್ ಆಗಿದ್ರೆ I'm really sorry. Please, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ ಅಯ್ಯೋ ಇಲ್ಲ ನಿಕ್ಕಿ ನಾನು ಯಾರಿಂದನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲ ನನ್ನ ಕರ್ಮ ಅಷ್ಟೇ ನೀನು ಆ ಮಾಯಿನ ಮೇಲೆ ಇಟ್ಟಿರೋ ಪ್ರೀತಿನ ನನಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಷ್ಟೇ ಒಂದ್ ರೀತಿಲಿ ನಿನ್ನ ಪ್ರೀತಿನ ನಾನೇ ದೂರ ಮಾಡಿದೆ ಅನ್ನಿಸ್ತಾ ಇದೆ ಕೊನೆಗೂ ನಿನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ನಿಕ್ಕಿ ಒಂದು ಕ್ವಶನ್ ಕೇಳ್ತೀನಿ ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ತೀಯಾ ಹೇಳು ನಾನು ಯಾವತ್ತೂ ನಿನಗೆ ಒಳ್ಳೆ ಜೋಡಿ ಆಗಕ್ಕೆ ಆಗೋದೇ ಇಲ್ವಾ
ನಿನ್ ಪ್ರೀತಿ ಪಡೆಯೋ ಅರ್ಹತೆ ನನಗಿಲ್ವಾ? ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿ ಇರೋದೇ ತುಂಬಾ ಕಡಿಮೆ ಗೌತಮಿ. ನನ್ನಿಂದ ನಿನಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ಇವತ್ತು ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಗೌತಮಿ. ಆದರೆ ಇಲ್ಲಿ ನನ್ನ ಪರಿಸ್ಥಿತಿನ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ನನಗೆ ಯಾವುದು ಮುಚ್ಚಿಡಕ್ಕೂ ಬರಲ್ಲ. ಮುಚ್ಚಿಟ್ರೆ ಅದು ನಾಟಕ ಅನ್ಸುತ್ತೆ. ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಬಿಟ್ಟೆ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಗೆ? ಇಲ್ಲ ನಿಕ್ಕಿ, ನನಗೆಲ್ಲ ಅರ್ಥ ಆಗಿದೆ. ನೀನ್ ಹೀಗಿರೋದಕ್ಕೆ ಆ ಮಾಯನೆ ಕಾರಣ ಅಂತ ನನಗೆ ಗೊತ್ತು. ನಿನ್ ಮನ್ಸಲ್ಲಿ ನಡೀತಿರೋ ಕನ್ಫ್ಯೂಷನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿಕ್ಕಿ. ನೀನ್ ಟೈಮ್ ತಗೋ. ನನ್ನ ಉಸಿರು ಇರೋ ತನಕ ನಾನು ನಿನಗೋಸ್ಕರ ಕಾಯ್ತೀನಿ. ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತ ತುಂಬಾ ನೊಂದ್ಕೊಳ್ತಾರೆ. ನಮ್ಮಿಂದ ಯಾರು ಕೊರಗಬಾರ್ದು ಅಲ್ವಾ ನಿಕ್ಕಿ? ಆದ್ರೆ ಈಗೇನ್ ಮಾಡೋಕ್ ಸಾಧ್ಯ? ಸಾಧ್ಯ ಇದೆ. ನಾನು ತುಂಬಾ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಮನೆಯವ್ರಿಗೆ ಬೇಜಾರಾಗಬಾರ್ದು ಅಂದ್ರೆ ಅಟ್ಲೀಸ್ಟ್ ಅವ್ರ ಮುಂದೆನಾದ್ರೂ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕು. ಅದಕ್ಕೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಬರೋಣ. ಅಂದ್ರೆ ನಾವಿಬ್ರು ಜೊತೆಗಿರ್ಬೇಕು ಅಂತಲ್ಲ, ಅಲ್ಲಿ ನೀನ್ ನೆನ್ಪಾಡಗಿರ್ಬೋದು, ಯಾರು ನಿನ್ನ ಡಿಸ್ಟರ್ಬ್ ಮಾಡಲ್ಲ, ನಿನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ, ಮನೆಯವ್ರಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನೀನು ಓಕೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ಬೇಡ. ಸರಿ, ಹಾಗೆ ಮಾಡೋಣ. ಈಗ ಯೋಚನೆ ಮಾಡದೆ ಆರಾಮಾಗಿ ಮಲ್ಕು. ಸರಿ ನಿಖಿಲ್. ಈ ಮನೆಯಲ್ಲಿ ಎಷ್ಟು ದಿನ ಬದುಕಿದೀವಿ, ಆದ್ರೆ ನಮ್ಗಿವತ್ತು ಈ ಮನೆ ಕಾಣ್ತಾ ಇರೋ ರೀತಿನೇ ಬೇರೆ. ಇವತ್ತು ಇದು ನಮ್ದು ಅನ್ನಿಸ್ತಿದೆ. ಇದಕ್ಕೆಲ್ಲ ನಾವೇ ಹಕ್ಕದಾರರು ಅಂತ ಅನ್ನಿಸ್ತಾ ಇದೆ. ನನ್ನ ಮೂಡೆಲ್ಲ ಹಾಳಾಗೋಯ್ತು ರೀ. ಮೊದ್ಲು ಈ ಹಳೆ ನೆನಪುಗಳನ್ನೆಲ್ಲ ಈ ಮನೆಯಿಂದ ತೆಗ್ದಾಕ್ಬೇಕು. ಇಲ್ಲಿ ನಮಗ್ ಸಂಬಂಧಪಟ್ಟಿರೋದ್ ಬಿಟ್ಟು ಬೇರೆ ಏನೂ ಇರಬಾರ್ದು. ಖಂಡಿತ ಮಿನಿ, ಇಷ್ಟು ದಿನ ನಮ್ಮ ನೆಮ್ಮದಿಗೆ ಭಂಗ ತಂದಿರೋ ಇವಳು ಮುಖ ನೋಡಿಕೊಂಡು ಜೀವನ ಮಾಡೋದು ಬೇಡ.
ಈಗಲೇ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ನಮ್ಮ ಈ ಕೋಟೆಗೆ ಮತ್ತೆ ಯಾರು ಲಗ್ಗೆ ಇಡಲ್ಲ ಅಲ್ವಾ? ಇನ್ಯಾರು ಲಗ್ಗೆ ಇಡೋದಕ್ ಸಾಧ್ಯ ಮಿನಿ? ಆ ಮಾಯಿನ ಕೈಯಿಂದ ನಮಗೆ ಹೇಗ್ ಬೇಕೋ ಹಾಗೆ ಬರೆಸ್ಕೊಂಡಿದೀವಲ್ಲ, ಇನ್ನು ನಮ್ಮನ್ನ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ. ಆದ್ರೆ ಈ ಎಲ್ಲ ಆಸ್ತಿ ಇನ್ನೂ ಸಂಪೂರ್ಣವಾಗಿ ನಮ್ಮ ಹೆಸರಿಗೆ ಆಗಿಲ್ವಲ್ಲ ರೀ? ಆಲ್ಮೋಸ್ಟ್ ಎಲ್ಲ ನಮ್ ಕೈಗೆ ಬಂದ ಹಾಗೆ. ಪವರ್ ಆಫ್ ಅಟಾರ್ನಿ ನಮ್ ಕೈಯಲ್ಲಿದೆಯಲ್ಲ ಈಗ. ಈ ಆಸ್ತಿನ ನಮಗೆ ಹೇಗ್ ಬೇಕೋ ಹಾಗೆ ಖರ್ಚು ಮಾಡಬಹುದು, ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಇವನ್ ಆ ಮಾಯ ಬಂದ್ರೂ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲ ರೀ, ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಆದಷ್ಟು ಬೇಗ ಆಸ್ತಿನೆಲ್ಲ ಸಂಪೂರ್ಣವಾಗಿ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋಣ. ಯಾರಿಗ ಗೊತ್ತು ಆ ಮಾಯ ಯಾವಾಗ ಏನ್ ಪ್ಲಾನ್ ಮಾಡ್ಕೊಂಡು ಬರ್ತಾಳೋ? ಈ ಸರಿ ಮಾತ್ರ ಯಾವುದೇ ಚಾನ್ಸ್ ತಗೊಳ್ಳೋದು ಬೇಡ ರೀ. ಬೇಗ ನಮ್ಮ ಲಾಯರ್ನ ಕರೆಸಿ ನಾಳೆನೆ ಎಲ್ಲ ಫಾರ್ಮ್ಯಾಲಿಟೀಸ್ನು ಮುಗಿಸಿ. ನನ್ನನ್ನು ನೀನು ಅರ್ಥನೇ ಮಾಡ್ಕೊಂಡಿಲ್ಲ ಮಿನಿ. ಯಾಕೆ? ಅಲ್ಲ, ಈಗ ನೀನು ಹೇಳ್ತಿದೀಯಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂತ ಅಂದ್ಕೊಂಡಿದೀಯ? ಆಲ್ರೆಡಿ ನಾನು ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿದ್ದೀನಿ. ಲಾಯರ್ಗೂ ಕೂಡ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ನಾಳೆ ಅಲ್ಲ, ಇವತ್ತೇ ಇವತ್ತೇ ಈ ಆಸ್ತಿ ಎಲ್ಲ ನನ್ನ ಹೆಸರಿಗಾಗತ್ತೆ. ಸೂಪರ್ ರೀ, ನಿಮ್ಮ ಈ ಮುಂದಾಲೋಚನೆ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸದ್ಯ ಇನ್ಮೇಲೆ ಯಾವ ಭಯನೂ ಇಲ್ಲ, ಯಾವ ಟೆನ್ಷನ್ ಇಲ್ಲ. ರಾಜರಾಜೇಶ್ವರಿ ಅವರು ಬೆಳಿಗ್ಗೆ ರೆಡಿಯಾಗಿ ಅಡಿಗೆ ಮನೆ ಕಡೆ ಬಂದ್ಬಿಟ್ಟಿದ್ರಾ? ನಮ್ಮ ಮನೆ ಅಡಿಗೆ ಮನೇಲಿ ನಾನ್ ಬರ್ದೆ ಇನ್ನೇನ್ ನಿಮ್ಮ ಅಜ್ಜಿ ಬರ್ತಾರಾ? ಅದೇನ್ ಪ್ರಶ್ನೆ ಅಂತ ಕೇಳ್ತಾ ಇದೀರೋ? ಅಯ್ಯ, ಮತ್ತಿನ್ನೇನೇ ಮಾಯ ಮನೇಲಿ ಇರ್ಬೇಕಾದ್ರೆ ಇತ್ ಕಡೆ ತಲೆನೇ ಹಾಕಿರ್ಲಿಲ್ಲ. ಈಗ ಮನೆಗೆ ಸೊಸೆನೆ ಕರ್ಕೊಂಡ್ ಬಂದಿದ್ಯಾ? ಅದು ನಿನಗಿಷ್ಟವಾಗಿರೋ ಸೊಸೆನೇ ಕರ್ಕೊಂಡ್ ಬಂದಿದ್ಯಾ? ಈಗ ಅವಳು ಮಾಡಾಕಿರೋ ರುಚಿ ರುಚಿಯಾಗಿ ತಿಂದು ಆರಾಮಾಗಿರ್ಬೇಕು ತಾನೆ? ಏನ, ಅವಳು ರುಚಿಯಾಗಿ ಅಡಿಗೆ ಮಾಡ ಹಾಕ್ತಾಳ? ಆಪರಿ, ಅವಳಿನ್ನು ಚಿಕ್ಕ ಹುಡುಗಿ, ಅವಳ ಗುಪ್ಪಿಟ್ಗೆ ರವೆ ಹಾಕ್ತಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಬೆಳ್ಳಗಿರೋದ್ನೆಲ್ಲ ಸಕ್ಕರೆ ಅನ್ಕೊಂಡಿರೋ ಹುಡುಗಿ ಅವಳು. ಅವಳ ಕೈಯಲ್ಲಿ ಈ ಕೆಲಸ ಎಲ್ಲ ಮಾಡ್ಸಕ್ಕಾಗತ್ತಾ? ಅವಳೇನ್ ಮಾಯನ್ ತರ ಲೋಕಲ್ ಹುಡುಗಿ ಅನ್ಕೊಂಡಿದೀರಾ? ಏನೋ ನಿನ್ ಕರ್ಮ ಬಿಡು. ಈಗ್ಲೇ ನಿನ್ ಮುದ್ದಿನ ಸೊಸಿನ ಹೊಗಳಿ ಹೊಗಳಿ ಉಪ್ಪುರಿಗೆ ಮೇಲೆ ಕೂರ್ಸ್ಕೋ, ಆಗ ಚೆನ್ನಾಗಿರುತ್ತೆ. ಅದನ್ನ ಸೇವೆ ಅನ್ನಲ್ಲ, ಮಗಳ ತರ ಸೊಸೆನ ನೋಡ್ಕೊಳ್ಳೋದು ಅಂತಾರೆ. ಪಾಪರಿ, ಮದ್ವೆಯಲ್ಲಿ ಶಾಸ್ತ್ರಕ್ಕೋಸ್ಕರ ನಿಂತು ನಿಂತು ಕಾಲೆಲ್ಲ ನೋವ್ತಾ ಇರುತ್ತೆ, ವಾರದಿಂದ ನಿದ್ದೆನೇ ಇಲ್ಲ ರೀ. ನಮ್ಮ ಅಣ್ಣನ ಮನೇಲಿ ಸುಕ್ಕದ ಸುಪ್ಪತ್ಕೆಯಲ್ಲಿ ಬೆಳೆದೋಳವಳು ಅಲ್ವಾ, ಮತ್ತೆ ಇಲ್ಲೂ ಹಾಗೆ ಇರ್ತಾಳೆ. ಅಂತೂ ನೀನ್ ಅವಳಿಗೆ ಸೇವೆ ಮಾಡಕ್ಕೆ ತಯಾರಾಗ್ಬಿಟ್ಟೆ. ನಡಿಲಿ ನಡಿಲಿ.
ಮುಂದೆ ಒಂದಿನ ನಿನಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಯಾರಿಗೆ ಏನೇನ್ ಮಾಡಬೇಕಾಗಿತ್ತು, ಏನೇನ್ ಮಾಡಬಾರ್ದಾಗಿತ್ತು ಅಂತ. ನಾನ್ ಸೊಸೆನ್ ಕಂಡ್ರೆ ನಿಮ್ಗೆ ಯಾಕ್ರಿ ಹೊಟ್ಟೆವ್ರಿ? ಸೌತಿ ನೋಡಿ ಉರ್ಕೊಳ್ಳೋ ಹಾಗೆ ಉರ್ಕೊಳ್ತಿರಲ್ಲ. ನನ್ಗೆ ಯಾವ ಉರಿನಿಲ್ಲಪ್ಪ. ಪಾಪ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನೂ ಕೇಳ್ದೆ ಎಲ್ಲ ಕೆಲ್ಸ ಮಾಡ್ತಿದ್ದ ಬಂಗಾರದಂತ ಸೊಸೆನ ನೀವು ಕಿತಾಪತಿ ಮಾಡಿ ಹೊರಗಡೆ ಹಾಕ್ಬಿಟ್ರಿ. ಈಗ ನೀನೀಗ ಎಲ್ಲ ಕೆಲ್ಸ ಮಾಡೋ ಹಾಗಾದ್ಯಲ್ಲ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ. ನೋಡಿ ಇನ್ನೊಂದ್ಸಲಿ ಅವಳ ಹೆಸರನ್ನ ನಮ್ಮ ಮನೇಲಿ ಎತ್ತಬೇಡಿ, ಮೈಯೆಲ್ಲ ಉರಿಯುತ್ತೆ. ಹೌದು ಹೌದು ಉರಿದೆ ಇನ್ನೇನಾಗುತ್ತೆ ಹೇಳು. ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ನಂತೆ, ಹಾಗಾಯ್ತು ನಿನ್ ಕತೆ. ಸುಮ್ನೆ ಬೆಳಗ್ ಬೆಳಗ್ಗೆ ನನ್ ತಲೆ ತಿನ್ಬೇಡಿ. ನನ್ ಸೊಸೆಗೆ ಕಾಫಿ ಎತ್ಕೊಂಡು ಹೋಗಿ ಕೊಡ್ಬೇಕು, ಬಾಯಿ ಮುಚ್ಕೊಂಡಿರ್ತೀರಾ? ಮೊದ್ಲು ನಿನ್ ಜೀವನದಲ್ಲಿ ಬಂದಿದ್ದು ಗಂಡ ಕಣೆ, ಮೊದ್ಲು ಕಾಫಿ ನನಗ್ ಕೊಡು, ಆಮೇಲೆ ಬೇರೆ ಯಾರು ಕೊಟ್ಕೋ. ಅಯ್ಯ ಇಷ್ಟೆಲ್ಲ ಮಾತಾಡ್ತೀರಾ, ಕಾಫಿ ಮಾಡ್ಕೊಳಕ್ ಬರಲ್ವಾ? ಹಾಲು ಸಕ್ಕರೆ ಕಾಫಿ ಪುಡಿ ಎಲ್ಲ ಅಲ್ಲೇ ಇದೆ, ಮಾಡ್ಕೊಂಡು ಕುಡೀರಿ. ದೀಪ ಆರೋಗ್ ಬೇಕಾದ್ರೆ ಜೋರಾಗಿ ಉರಿಯತ್ತಂತೆ. ಗೌತಮಿ ಗೌತಮಿ ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ನೋಡು ನಿನಗೋಸ್ಕರ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ತಗೋ ಕಾಫಿ. ಥ್ಯಾಂಕ್ಸ್ ಅತ್ತೆ, ಸೋ ಸ್ವೀಟ್ ಆಫ್ ಯು. ಗೌತಮಿ ನಿಖಿಲ್ ಎಲ್ಲಿ? ಗೊತ್ತಿಲ್ಲ ಅತ್ತೆ. ಸರಿ ನಾನು ನೋಡ್ತೀನಿ, ನೀನು ಬೇಗ ಎದ್ದು ರೆಡಿ ಆಗು. ರೆಡಿ ಆಗ್ಬೇಕಾ? ಎಲ್ಲಿಗತ್ತೆ? ಹೊಸ್ದಾಗಿ ಮದ್ವೆ ಆಗಿರೋ ಜೋಡಿ ನೀವು, ಹೀಗ್ ಸುಮ್ನೆ ಮನೇಲಿ ಕೂರಕ್ಕಾಗತ್ತಾ? ಇವತ್ ನೀವಿಬ್ರು ಎಲ್ಲಾರು ಜಾಲಿಯಾಗಿ ಸುತ್ತಾಡ್ಕೊಂಡ್ ಬನ್ನಿ. ಹೌದಾ? ನಿಕ್ಕಿ ಬರ್ತಾನಾ? ಯಾಕೆ ಬರಲ್ಲ? ನಾನಿಲ್ವಾ? ನೀನ್ ಬೇಗ ರೆಡಿ ಆಗು. ಸರಿ ಅತ್ತೆ. ಅತ್ತೆ ಕಾಫಿ ಸೂಪರ್, ಡೈಲಿ ನೀವೇ ನಿಮ್ ಕೈಯಾರ ಕಾಫಿ ಕೊಡಿ ನನ್ಗೆ. ಖಂಡಿತ ನನ್ ಮುದ್ದಿನ ಸೊಸೆ. ಸರಿ ನೀನ್ ಬೇಗ ಬೇಗ ಕಾಫಿ ಕುಡಿದು ರೆಡಿ ಆಗ್ಬಿಡು, ನಾನ್ ನಿಖಿಲ್ ಎಲ್ಲಿದ್ದಾನೆ ಅಂತ ನೋಡ್ತೀನಿ. ಸರಿ ಅತ್ತೆ. ಸಿಸ್ಟರ್, ಅಮ್ಮ ಹೇಗಿದ್ದಾರೆ, ಹುಷಾರಾಗಿದ್ದಾರಾ? ನೀವು ಅದನ್ನ ಡಾಕ್ಟರ್ ಹತ್ರನೇ ಕೇಳಬೇಕು, ಡಾಕ್ಟರ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ರಿಪೋರ್ಟ್ಸ್ ಅವ್ರ ಹತ್ರನೇ ಇದೆ. ಶ್ರೇಷ್ಠ ಪುಟ್ಟ ಬಾ. ಬನ್ನಿ ಅಮ್ಮ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ, ಅವ್ರ ರಿಪೋರ್ಟ್ಸ್ ಎಲ್ಲ ಓಕೆ ಅಲ್ವಾ? ಶೀಸ್ ಫೈನ್. ಅವ್ರ ರಿಪೋರ್ಟ್ಸ್ ನೋಡಿದೆ, ಫಸ್ಟ್ ಟೈಮ್ ಆಗಿರೋದ್ರಿಂದ ನಥಿಂಗ್ ಟು ವರಿ. ಆದ್ರೆ ಆದ್ರೆ ಏನ್ ಡಾಕ್ಟರ್, ಅಮ್ಮ ಹುಷಾರಾಗ್ತಾರಲ್ವಾ? ಆಗ್ತಾರೆ, ಆದ್ರೆ ಅವ್ರಿಗೊಂದು ಸರ್ಜರಿ ಇಮಿಡಿಯೇಟ್ ಆಗಿ ಮಾಡ್ಬೇಕಾಗತ್ತೆ. ಅಂದ್ರೆ ಅವ್ರ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಒಂದ್ಸಲ ಅದಾದವ್ರಿಗೆ ಯಾವಾಗ ಬೇಕಾದ್ರೂ ಮತ್ತಾಗ್ಬೋದು. ಮತ್ತೆ ಹೀಗಾಗೋ ಚಾನ್ಸ್ ಇರೋದ್ರಿಂದ ತಕ್ಷಣ ಅವ್ರಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ನೀವು ಟೆನ್ಷನ್ ಆಗ್ಬೇಕಾದದ್ದೇನಿಲ್ಲ, ನಾನು ಆಗ್ಲೇ ಒಬ್ಬ ಸರ್ಜನ್ಗೆ ಹೇಳಿದ್ದೀನಿ, ಅವ್ರು ತಕ್ಷಣ ಇಲ್ಲಿಗೆ ಬರ್ತಾರೆ. ಅವ್ರು ಬಂದ್ಮೇಲೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಹೌದಾ? ಅದಕ್ಕೆಲ್ಲ ಸುಮಾರು ಎಷ್ಟು ದುಡ್ಡು ಬೇಕಾಗಬಹುದು ಡಾಕ್ಟರ್? ಹಾರ್ಟ್ ಸರ್ಜರಿ ಅಲ್ವಾ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಮಿನಿಮಮ್ 4-5 lakhs ತನಕ ಆಗ್ಬೋದು. ನೀವು ಬೇಗ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ತಡ ಮಾಡಬೇಡಿ.
ಲೇಟ್ ಆದಷ್ಟು ಅವ್ರ ಜೀವ ರಿಸ್ಕ್ ಅಲ್ಲಿ ಇರುತ್ತೆ.